ನಮಸ್ಕಾರ ಸ್ನೇಹಿತರೆ, ಪ್ರಧಾನಮಂತ್ರಿ ಮೋದಿಯವರನ್ನು ಮತ್ತೆ ನಾವು ಚುನಾವಣೆ ಮಾಡಿ ಮತ್ತೆ ಅವರನ್ನ ಪ್ರಧಾನಿ ಮಾಡಬೇಕು ಅನ್ನಲಿಕ್ಕೆ 10 ಆರ್ಥಿಕ ಕಾರಣಗಳು ಕೊಡ್ತಾ ಇದ್ದೀನಿ. ಪ್ರಮುಖ ಕಾರಣಗಳು, ಮೊದಲನೇದಾಗಿ ಬಡತನ, ಎಕ್ಸ್ಟ್ರೀಮ್ ಪಾವರ್ಟಿ ಅಂತ ಏನಿತ್ತು, ಅತ್ಯಂತ ಕಡು ಬಡತನ, ಅದನ್ನು ನಿವಾರಣೆ ಮಾಡಿರ್ತಕ್ಕಂತಹ ವ್ಯಕ್ತಿ. 29% ಇದ್ದ ಪಾವರ್ಟಿ ಸಂಖ್ಯೆ ಈಗ ಕೇವಲ 11% ಬಂದಿದೆ. 25 ಕೋಟಿ ಬಡವರನ್ನು ಬಡತನ ರೇಖೆಯಿಂದ ಮೇಲೆತ್ತಿದ್ದೀವಿ. ಇದು ಅತ್ಯಂತ ದೊಡ್ಡ ಒಂದು ಪ್ರಮುಖವಾಗಿರ್ತಕ್ಕಂತಹ ಕಾರಣ. ಕಾರಣ 2, ಈ ಎಕಾನಮಿ ಅನ್ನುವ ಒಂದು ಧೋರಣೆ ಅನ್ನುವ ಒಂದು ಫೋಕಸ್. ಇವತ್ತಿನ ದಿನದಲ್ಲಿ ಈ ಎಕಾನಮಿ, ಡಿಜಿಟಲ್ ಇಂಡಿಯಾ ಅನ್ನೋದನ್ನು ಅತ್ಯಂತ ಪ್ರಾಮುಖ್ಯತೆಗೆ ತಂದುಕೊಟ್ರು. UPI ಇರ್ಬೋದು, ಕೋವಿಡ್ ಸರ್ಟಿಫಿಕೇಟ್ ಇರ್ಬೋದು, ಅಥವಾ ನಿಮ್ಮ DBT ಇರ್ಬೋದು. ಜನಸಾಮಾನ್ಯರ ಬದುಕನ್ನು ಹಸನು ಮಾಡಲಿಕ್ಕೆ ತಂದಿರತಕ್ಕಂತಹ ಡಿಜಿಟಲ್ ಎಕಾನಮಿ. 3, ಬಹಳ ಮುಖ್ಯವಾದದ್ದು, ಎಕ್ಸಲೆಂಟ್ ಟ್ಯಾಕ್ಸ್ ಮ್ಯಾನೇಜ್ಮೆಂಟ್. ಕರ ಸಂಗ್ರಹ ರಾಜ್ಯಕ್ಕೆ ಎಷ್ಟು ಅವಶ್ಯಕನೋ, ಕರ ಕಡಿಮೆ ಆದಷ್ಟು ನಿಮಗೂ ನಮಗೂ ಅಷ್ಟೇ ಸಂತೋಷ. GST ಬಂದಾಗಿನಿಂದ ಮುಂಚಿನ ಇದ್ದ ಆವರೇಜ್ ಟ್ಯಾಕ್ಸ್, ಆವರೇಜ್ ಕರ ಎಷ್ಟು ಅಂತಂದರೆ 15% ಇದ್ದಿದ್ದು ಈಗ 12% ಬಂದಿದೆ. ಅಂದರೆ ನೀವು 100 ರೂಪಾಯಿ ಸಾಮಾನು ಕೊಂಡಾಗ 15% ಟ್ಯಾಕ್ಸ್ ಕಟ್ತಿದ್ರಿ ಮುಂಚೆ, ಈಗ ಕೇವಲ 12 ರೂಪಾಯಿ ಕಟ್ತಾ ಇದ್ದೀರಿ. ಅದಕ್ಕಿಂತ ಹೆಚ್ಚಾಗಿ GST ದೇಶಕ್ಕೆ ಕರ ಸಂಗ್ರಹ ಹೆಚ್ಚು, ರಾಜ್ಯಕ್ಕೆ ಕರ ಸಂಗ್ರಹ ಹೆಚ್ಚು. ಮುಂಚೆ ಕೇವಲ 90,000 ಕೋಟಿ ರೂಪಾಯಿ ಪ್ರತಿ ಮಹಿನೆ ಬರ್ತಾ ಇತ್ತು GST ಮುಂಚಿನ ಕರಗಳಿಂದ, ಇಂಡೈರೆಕ್ಟ್ ಟ್ಯಾಕ್ಸ್ನಿಂದ. ಈಗ 170,000 ಕೋಟಿ ರೂಪಾಯಿ ಪ್ರತಿ ತಿಂಗಳು ಇಂಡೈರೆಕ್ಟ್ ಟ್ಯಾಕ್ಸ್ನಿಂದ. ಡೈರೆಕ್ಟ್ ಟ್ಯಾಕ್ಸ್ ಬಂದಾಗ ನಿಮಗೂ ನಮಗೂ ಖುಷಿ ಏನು ಅಂತಂದರೆ, ಮುಂಚೆ ಕೇವಲ 2.5 ಲಕ್ಷ ಅಷ್ಟೇ ನಿಮಗೆ ಇದ್ದಿದ್ದು ಬೆಂಚ್ ಮಾರ್ಕ್. 2.5 ಲಕ್ಷ ದಾಟಿದರೆ 14ನೇ ಇಸವಿಯಲ್ಲಿ ನೀವು ಟ್ಯಾಕ್ಸ್ ಕಟ್ಟಲಿಕ್ಕೆ ಶುರು ಆಗ್ತಿತ್ತು. ಈಗ 7 ಲಕ್ಷದ ತನಕ ನೀವು ಟ್ಯಾಕ್ಸ್ ಕಟ್ಟುವ ಪ್ರಮೇಯನೇ ಇಲ್ಲ. ಇದು ಎಕ್ಸಲೆಂಟ್ ಟ್ಯಾಕ್ಸ್ ಮ್ಯಾನೇಜ್ಮೆಂಟ್. ಎಂಡೆಡ್ ದ NPA ಪ್ರಾಬ್ಲಮ್. ಮುಖ್ಯವಾದದ್ದೇನು ಅಂತಂದರೆ, ನಮ್ಮ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ಅತ್ಯಂತ ಸದೃಢಗೊಳಿಸಿದ್ರು. NPA ಅಂತಕ್ಕಂಥ ಪೆಡಂಬಹುತವನ್ನು ಓಡಿಸಿಬಿಟ್ರು. 10 ಲಕ್ಷ ಕೋಟಿಗಿಂತ ಹೆಚ್ಚಾಗಿರೋ NPAಗಳನ್ನ ರಿಕವರಿ ಮಾಡಿದ್ದಲ್ಲದೆ ಬ್ಯಾಂಕ್ಗಳಿಗೆ 1 ಲಕ್ಷ ಕೋಟಿಯಷ್ಟು ಪ್ರಾಫಿಟ್ ತೋರಿಸುವಂತಹ ಅತ್ಯಂತ ಸಶಕ್ತ ಸ್ಥಿತಿಗೆ ತೊಗೊಂಬಂದರು ಪ್ರೈಮ್ ಮಿನಿಸ್ಟರ್ ಮೋದಿ. ಇನ್ಫ್ಲೇಷನ್ ಕಂಟ್ರೋಲ್, ಇದು ಯಾರಿಗೆ ತಾನೇ ಇಷ್ಟ ಇಲ್ಲ. ಹಣ ದುಬ್ಬರವನ್ನು ಒಂದು ಅತ್ಯಂತ ಹದ್ದುಬಸ್ತಿಗೆ ತಂದಿರತಕ್ಕಂತಹ ವ್ಯಕ್ತಿ ಪ್ರಧಾನಮಂತ್ರಿ ಮೋದಿಯವರ ಸರ್ಕಾರ. ಕಾಂಗ್ರೆಸ್ ಸರ್ಕಾರದಲ್ಲಿ 20 ತಿಂಗಳ ಕಾಲ 10ಕ್ಕಿಂತಲೂ ಹೆಚ್ಚು ಹಣದುಬ್ಬರ ಇತ್ತು, ಇನ್ಫ್ಲೇಷನ್ ರೇಟ್ ಇತ್ತು. 13% ತನಕ ಹೋದ ತಿಂಗಳುಗಳು ಕೂಡ ಇದ್ವು ಅಲ್ಲಿ. ಇವತ್ತಿನ ದಿನದಲ್ಲಿ ಕೇವಲವಾಗಿ 5% ಅಂತಿರೋ ಈ ಸಂದರ್ಭದಲ್ಲಿ ಇನ್ಫ್ಲೇಷನ್ ಅನ್ನೋದು ಟೇಮ್ಡ್ ಅಂತ ಮಾತನ್ನು ನಾವು ಹೇಳಿಕ್ಕೆ ಬರುತ್ತೆ. 6, ಅಡಿಷನಲ್ ಪರ್ ಕ್ಯಾಪಿಟಾ ಇನ್ಕಮ್, ತಲಾದಾಯ 50%ಕ್ಕಿಂತ ಹೆಚ್ಚಾಗಿದೆ. 14ನೇ ಇಸವಿಯಲ್ಲಿ $3,900 ಪರ್ ಕ್ಯಾಪಿಟಾ ಲೆಕ್ಕದಲ್ಲಿ ತಗೊಂಡಾಗ ಇವತ್ತಿನ ದಿನ 6,000ಕ್ಕಿಂತ ಹೆಚ್ಚಾಗಿದೆ PPP ಮೋಡ್ನಲ್ಲಿ. ಅಂತಂದರೆ 50%ಕ್ಕೂ ಹೆಚ್ಚಾಗಿರ್ತಕ್ಕಂತಹ ನಮ್ಮ ಕೊಳ್ಳುವಿಕೆಯ ಶಕ್ತಿ, ನಮ್ಮ ಆದಾಯ, ಇದು ಪ್ರಧಾನಮಂತ್ರಿಯವರ ದೊಡ್ಡ ಕೊಡುಗೆ, ಆರ್ಥಿಕ ಕೊಡುಗೆ. ಎಕ್ಸ್ಪೋರ್ಟ್ ಗ್ರೋತ್ ಒಂದು ರೆಕಾರ್ಡ್, ಹಿಸ್ಟಾರಿಕ್ ರೆಕಾರ್ಡ್ ಅನ್ನೋ ಲೆಕ್ಕದಲ್ಲಿ $400 ಬಿಲಿಯನ್ಗಿಂತ ಹೆಚ್ಚಾಗಿರ್ತಕ್ಕಂತಹ ರಫ್ತನ್ನು ಮಾಡಿದ್ರು ಪ್ರಧಾನಮಂತ್ರಿ ಮೋದಿಯವರು. ಇದ್ಯಾವಾಗ ಕೋವಿಡ್ ಆದ ನಂತರ ಬೇರೆ ದೇಶಗಳು ತತ್ತರಿಸಿ ಹೋಗ್ತಕ್ಕಂತಹ ಸಂದರ್ಭದಲ್ಲೂ ಕೂಡ ನಾವೊಂದು ಹಿಸ್ಟಾರಿಕ್ ಮೈಲ್ಸ್ಟೋನನ್ನು ಮಾಡಿದ್ವಿ. 8, NVS ಇನ್ಫ್ರಾಸ್ಟ್ರಕ್ಚರ್, ನಮ್ಮ ದೇಶದ ರಸ್ತೆಗಳು, ನಮ್ಮ ದೇಶದ ಏರ್ಪೋರ್ಟ್ಗಳು 74ರಿಂದ 149 ಏರ್ಪೋರ್ಟ್ಗಳಾದವು. 100% ಎಲೆಕ್ಟ್ರಿಫಿಕೇಶನ್ಗಳಾಯಿತು ರೈಲ್ವೆ ಲೈನ್ಗಳಲ್ಲಿ. ವಂದೇ ಭಾರತ್ ಅಂತಹ ಟ್ರೈನ್ಗಳು ಬಂತು. ರಸ್ತೆಗಳಂತೂ ದಿನಕ್ಕೆ 12 ಕಿಲೋಮೀಟರ್ ಮುಂಚೆ ಆಗ್ತಿದ್ರೆ ಈಗ ದಿನಕ್ಕೆ 28 ಕಿಲೋಮೀಟರ್ ಆಗ್ತಾ ಇದೆ ಗಡ್ಕರಿಯವರ ಕಾಲದಲ್ಲಿ. ಇಂತಹ ಇನ್ಫ್ರಾಸ್ಟ್ರಕ್ಚರ್ ಕಟ್ತಿರತಕ್ಕಂತಹ ಕಾರಣಕ್ಕೆ ನಾವು ಪ್ರಧಾನಿಯವ್ರನ್ನ ಮತ್ತೆ 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 ಆಯ್ಕೆ ಮಾಡಬೇಕಾಗಿದೆ. 9, ಬಹಳ ಮುಖ್ಯವಾದದ್ದು, ಎಂಪ್ಲಾಯ್ಮೆಂಟ್. ನಿಮಗೆ, ನಮಗೆ, ನಮ್ಮ ಮುಂದಿನ ಪೀಳಿಗೆಗೆ ಬೇಕಾಗಿರುವುದು ಕೆಲಸ, ಎಂಪ್ಲಾಯ್ಮೆಂಟ್. 33 ಕೋಟಿಗಳಷ್ಟು ESI ಮತ್ತು EPFO ಇವುಗಳಲ್ಲಿ ಹೊಸ ಎನ್ರೋಲ್ಮೆಂಟ್ ಆಗಿದೆ. ಅಂದರೆ ಹೊಸ ಜನರು, ಯುವ ಜನರು ಹೊಸದಾಗಿ ಕೆಲಸಕ್ಕೆ ಸೇರ್ಕೊಂಡಿದ್ದಾರೆ ಕಳೆದ 10 ವರ್ಷಗಳಲ್ಲಿ. ಅದರಲ್ಲಿ ನೀವು ಡಿಡ್ಯುಪ್ಲಿಕೇಶನ್ ಮಾಡಿದ್ರೂ ಕೂಡ, ಡೇಟಾ ಕ್ಲೀನಪ್ ಮಾಡಿದ್ರೂ ಕೂಡ 25 ಕೋಟಿಗೂ ಹೆಚ್ಚು ಹೊಸ ಕೆಲಸಗಳು ಬಂದಿವೆ ಅನ್ನೋದು ಖಾತ್ರಿಯಾಗತ್ತೆ. ಕಡೆಯದಾಗಿ ನಮ್ಮ ಆರ್ಥಿಕ ಶಕ್ತಿ, 10 ವರ್ಷಗಳ ಕೆಳಗೆ ದುರ್ಬಲ ರಾಷ್ಟ್ರ, ಫ್ರಜೈಲ್ 5 ಅಂತ ಅನ್ಸ್ಕೊಂಡ ಭಾರತ ಇವತ್ತಿನ ದಿನದಲ್ಲಿ ಫ್ಯಾಬ್ಯುಲಸ್ 5, ಅತ್ಯಂತ ಬಲಿಷ್ಠವಾಗಿರೋ 5 ರಾಷ್ಟ್ರಗಳಲ್ಲಿ ಒಂದು. ಇನ್ನು ಮುಂದಿನ 2-3 ವರ್ಷಗಳಲ್ಲಿ ಜಗತ್ತಿನ 3ನೇ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮತಾ ಇದ್ದೀವಿ ನಾವು. ನೀವು ಸೆನ್ಸೆಕ್ಸ್ ಬಗ್ಗೆ ವಿಚಾರವಾಗಿ ಒಂದು ಓದಿರ್ಲಿಕ್ಕೆ ಸಾಕು, 25,000ದಷ್ಟಿದ್ದ ಸೆನ್ಸೆಕ್ಸ್ ಸೂಚ್ಯಂಕ ಇವತ್ತಿನ ದಿನ 75,000ಕ್ಕೂ ಮೀರಿದೆ. ಹಾಗಾದರೆ ಇಷ್ಟೇ ಕಾರಣಗಳ, ಇವಿಷ್ಟೇ ಟ್ರಾನ್ಸ್ಫಾರ್ಮೇಷನ್ ಆಗೋಯ್ತಾ ಅಂತ ಅನ್ಕೋಬೇಡಿ. ಪ್ರಧಾನಿಯವರು ಹೇಳಿದ ಹಾಗೆ, ಏತೋ ಟ್ರೇಲರ್ ಹೇ, ಪಿಕ್ಚರ್ ಅಭಿ ಬಾಕಿ ಹೇ. ಪಿಕ್ಚರ್ ಯಾವಾಗ ನೋಡ್ಬೋದು? ಪ್ರಧಾನಿಯವರನ್ನ 3ನೇ ಸತಿ ನೀವು ಚುನಾವಣೆ ಮಾಡಿದಾಗ. ಫಿರ್ ಏಕ್ ಬಾರ್ ಮೋದಿ ಸರ್ಕಾರ್, ಪ್ರಧಾನಿಯವರನ್ನ ಮತ್ತೊಮ್ಮೆ ಆರಿಸ್ಲಿಕ್ಕೆ ಈ 10 ಆರ್ಥಿಕ ಕಾರಣಗಳು ನಿಮ್ಮ ಮುಂದೆ. ನಮಸ್ಕಾರ.